हर हर महादेव, जय श्री महाकाल। भैरवतंत्र यूट्यूब चानल गे स्वागत सुस्वागत। वीक्षकरे, इंदिन वीडियो गूबे, गूबे वंदु तांत्रिक पक्षी। इदु पूर्ति इदर देह मई उगुरु पुक्क कोक्कु इदर मांस प्रति वंदु कूड़ा तांत्रिक वस्तु, तांत्र के बळसंत पक्षी। इदु तांत्रिक पक्षी हागू इदु लक्ष्मी माते वाहन इदु कूड़ा। इदु ಹಾಗಂತ ಇದನ್ನ ಯಾವುದೇ ಕಾರಣಕ್ಕೂ ಬೇಟೆ ಆಡೋದು ಸಾಯಿಸೋದು ಅದೆಲ್ಲ ಮಹಾಪಾಪ, ಮಹಾಕರ್ಮ, ಅದಕ್ಕೆಲ್ಲ ಬಳಸಂಗಿಲ್ಲ, ಅಂದರೆ ಸಾಯಿಸಂಗಿಲ್ಲ, ತೊಂದರೆ ಕೊಡಂಗಿಲ್ಲ ಇವಕ್ಕೆಲ್ಲ. ಅದಾಗದೇ ಅದೇ ಪ್ರಕೃತಿ ತತ್ವವಾಗಿ ಸಾವಪ್ಪ ಇರ್ತದಲ್ಲ, ಸತ್ತಿರೋಂಥ ಪಕ್ಷಿನ ತೆಗೆದು ಪ್ರಯೋಗ ಮಾಡ್ಬೋದು. ಅದರಿಂದ ಏನೇನು ಪ್ರಯೋಗ ಮಾಡ್ಬೋದು, ಏನೇನಾಗುತ್ತೆ ಎಲ್ಲನೂ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇದ್ರ ಕೊಕ್ಕಿದೆಯಲ್ಲ ಕೊಕ್ಕು, ಇದ್ರ ನಾಲ್ಗೆ, ಇದ್ರ ನಾಲ್ಗೆನೆಯಿಂದ ಶತ್ರು ಉಚ್ಚಾಟನೆ ಆಯ್ತದೆ. ಇದ್ರ ಕಣ್ಣಿಂದ ಹಲವಾರು ಥರ ಭೂಮಿ ಒಳಗಡೆ ಸೇರಿರೋಂಥ ನಿಧಿ ಇದೆ ಅಂತನ್ನೆಲ್ಲ ಪತ್ತೆ ಹಚ್ಬೋದು. ಹಾಗೂ ಇದ್ರ ಮಾಂಸದಿಂದ ಪ್ರತಿಯೊಂದು ಈ ಶತ್ರು ಎಂಥ ಶತ್ರು ಇದ್ರೆ ಶತ್ರುಗಳಿಗೆ ಬುದ್ಧಿ ಭ್ರಮಣೆ ಆಗೋಂಥದ್ದು, ಬುದ್ಧಿ ಸ್ತಂಭನ ಪ್ರಯೋಗ ಮಾಡ್ಬೋದು. ಈ ಉಗುರಿನಿಂದ ವಶೀಕರಣ, ಉಗುರುಗಳಿಂದ ವಶೀಕರಣ ಮಾಡ್ಬೋದು. ಸರ್ವಜನ ವಶೀಕರಣ, ಸ್ತ್ರೀ ಪುರುಷ ವಶೀಕರಣ ಮಾಡ್ಬೋದು. ನಂತರ ಇದರದು ಎಲುಬುಗಳು ಮೂಳೆಗಳಿಂದ ಇನ್ನೂ ಖತರ್ನಾಕ್ ವಶೀಕರಣಗಳಂತ ಪ್ರಯೋಗಗಳನ್ನ ಮಾಡ್ಬೋದು ಅಂತ. ಇದು ತಾಂತ್ರಿಕ ಪಕ್ಷಿ. ಇದು ಗೂಬೆ ಅಂದರೆ ಇದು ಸಣ್ಣದು ಗೂಬೆ ಮರಿ. ಇದನ್ನ ಆಂದೆ ಗೂಬೆ ಅಂತ ಕರೀತಾರೆ. ಇದನ್ನ ಊರೊಳಗಡೆ ಬರೋಂಥ ಆಂದೆ ಗೂಬೆ ಅಂತ, ಇನ್ನು ಆಂದೆ ಗೂಬೆ ಅಂತ ಇನ್ನು ಹೋಗೋದು. ಇನ್ನು ಇದು ಪ್ರಕೃತಿ ತತ್ವವಾಗಿ ಹೆಂಗೋ ಒಂದು ಸತೋಗಿರೋ ಸಿಕ್ತು. ಇದ್ರ ಮೇಲೆ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಇದ್ರ ಮೇಲೆ ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಹೀಗಿದೆ ಇದು. ಇದರಿಂದ ಏನೇನು ಪ್ರಯೋಗ ಮಾಡ್ಬೋದು, ಏನು ಮಾಡ್ಬೋದು ಅಂತ ಎಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಹಾಗಂತ ಯಾವುದೇ ಒಂದು ಗೂಬೆಗಳಿಗೂ ಪ್ರಾಣಹಾನಿ ಮಾಡೋಕೆ ಹೋಗಬಾರ್ದು. ಸತ್ತಂಥ ಗೂಬೆಗಳನ್ನ ತೆಗೆದು ಪ್ರಯೋಗ ಮಾಡಬೇಕು. ಆಯಿತಾ, ಇದನ್ನು ಸಾಯಿಸೋದು ಮಾಡೋದು ತುಂಬ ಮಹಾಘನಘೋರ ಪಾಪ ಇದು. ಆಯಿತಾ, ಹಂಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಇದನ್ನ ಪ್ರಾಣಿ ಹಿಂಸೆ ಮಾಡೋಕೆ ಹೋಗಬಾರ್ದು. ಇದಕ್ಕೆ ಇದನ್ನ ಸತ್ತಂಥ ಪಕ್ಷಿನಲ್ಲಿ ಪ್ರಯೋಗ ಮಾಡ್ಬೋದು. ಇದನ್ನ ಮೂಳೆಯಿಂದ, ಮಾಂಸದಿಂದ, ಪ್ರತಿಯೊಂದರಿಂದನೂ ಇದರ ತಂತ್ರ ಇದೆ. ಫುಲ್ ತಂತ್ರದಿಂದನೇ ಕೂಡಿರೋಂಥ ಪಕ್ಷಿ ಇದು, ತಾಂತ್ರಿಕ ಪಕ್ಷಿ ಇದು. ಆಯಿತಾ ವೀಕ್ಷಕರೇ, ಇದರದು ಇಷ್ಟು ಇನ್ಫಾರ್ಮೇಷನ್ ನಿಮಗೆ ತಿಳಿಸಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಇದ್ರದ್ದು ಯಾವ್ಯಾವುದರಿಂದ ಏನೇನು ಪ್ರಯೋಗಗಳು ಮಾಡ್ಬೋದು, ಏನೇನು ಸತ್ಕರ್ಮಗಳು ಮಾಡ್ಬೋದು ಅನ್ನೋ ನಾನು ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈಗ ನೋಡಿದ್ರಲ್ಲ, ಇದೇನು ಈ ಥರ ಇರ್ತದೆ. ಇದು ಗೂಬೆ ಮರಿ, ಇದು ಆಂದೆ ಗೂಬೆ ಅಂತ. ಇದು ಇದ್ರ ಪುಕ್ಕದಿಂದ ಕೂಡ ಶತ್ರು ನಾಶ, ಶತ್ರು ವಿದ್ವೇಷಣೆ ಎಲ್ಲ ಮಾಡ್ಬೋದು. ಇದ್ರ ಉಗುರುಗಳಿಂದ ವಶೀಕರಣ ಮಾಡ್ತಾರೆ. ಪ್ರೇಯಸಿ ಪ್ರಿಯತಮನ ಹೆಸರುಗಳನ್ನು ಬರೆದು ಅದನ್ನ ಭಸ್ಮ ಮಾಡಿ ಬೂದಿ ಮಾಡಿ ಹತ್ರ ಥರಾವರಿ ವಶೀಕರಣಗಳು. ಇದ್ರ ಎಲುಬುಗಳಿಂದನೂ, ಇದ್ರ ಮೂಳೆ ಎಲುಬುಗಳಿಂದನೂ ವಶೀಕರಣ ಆಯ್ತದೆ. ಇದ್ರ ಮಾಂಸದಿಂದ ಶತ್ರು ಬುದ್ಧಿ ಸ್ತಂಭನ ಆಗುತ್ತಾನೆ, ಶತ್ರು ಉಚ್ಚನ್ ಮಾಡೋ ಅಂಥದ್ದು ಆ ಥರದ್ದೆಲ್ಲ ಇದ್ರ ಮಾಂಸದಿಂದ ಮಾಡ್ಬೋದು. ಇದ್ರ ನಾಲ್ಗೆಯಿಂದ ಅಂತೂ ಖತರ್ನಾಕ್ ಉಚ್ಚಾಟನೆ. ಇದ್ರ ನಾಲ್ಗೆನೇನಾರು ಶತ್ರು ಮನೆಯಲ್ಲಿ ಕರ್ಪೂರದಲ್ಲಿ ಭಸ್ಮ ಮಾಡಾಕ್ಬಿಡ್ದು ಅಂದರೆ ಉಚ್ಚಾಟನೆ. ಶತ್ರು ಅಗೋರ್ ನೀಲ್ಕಂಠೇಶ್ ಒಂದು ಮಂತ್ರದಲ್ಲಿ ಅಭಿಮಂತ್ರ ಸಾಕ್ಬಿಡ್ದು ಅಂದರೆ ಶತ್ರು ಉಚ್ಚಾಟನೆ ಆಗೋದಂತೂ ಕಡ ಖಂಡಿತ, ಮಿಸ್ಸೇ ಇಲ್ಲ. ಇದ್ರ ಕೊಕ್ಕಿಂದ ವಶೀಕರಣನೂ ಮಾಡ್ಬೋದು. ಇದ್ರ ಕಣ್ಣುಗಳಿಂದ ಹೂ ಹಳೆ ಯಾವ್ದಾರ ನಿಧಿಗಳು ಅಂಥದ್ದೆಲ್ಲ ಏನೇ ಇದ್ರು ಇದ್ರ ಕಣ್ಣಿಂದ ನಾವು ಉಂಗುರ ಥರ, ಡಾಲರ್ ಥರ ಆ ಥರ ಎಲ್ಲ ಮಾಡ್ಕೊಂಡು ಇದರಿಂದ ಒಂದು ಸಾಧನೆ ಐತೆ, ಒಂದು ದೇವತೆ ಸಾಧನೆ. ಅದು ಮಾಡಿದ್ರೆ ಪ್ರತಿಯೊಂದು ಭೂಮಿ ಒಳಗಡೆ ಏನೈತೆ, ನೀರು ಎಷ್ಟಕ್ಕೈತೆ, ನಿಧಿ ಎಲ್ಲ ಐತೆ, ಏನು ಎತ್ತ ಎಲ್ಲನೂ ಪತ್ತೆ ಹಚ್ಬೋದು. ಆ ಥರ ಇರ್ತದೆ ನೋಡಿದ್ರಲ್ಲ. ಇದರಿಂದ ಏನೇನು ಪ್ರಯೋಗ ಮಾಡ್ಬೋದು, ಏನೇನು ಪ್ರಯೋಗ ಐತೆ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಆಯಿತಾ, ಹರ ಹರ ಮಹಾದೇವ್, ಜೈ ಶ್ರೀ ಮಹಾಕಾಲ್, ವಂದನೆಗಳು ವೀಕ್ಷಕರೇ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ.